ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಇಲ್ಲೇ 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 ಇದೆಯಮ್ಮ. ಭಾರತಿ, ಏನತ್ತೆ? ಬಾಯಿಲಿ ಹ್ಯಾಂಡ್ ಬ್ಯಾಗ್ ಇಲ್ಲಿದೆ ಫ್ರಂಟ್ ಅಲ್ಲಿ. ಅಲ್ಲೇ ಇದೆಯಾ? ಹೌದು. ಬಂದೇ ಇರಿ. ತಗೋಮ್ಮ ಬ್ಯಾಗ್. ಥ್ಯಾಂಕ್ಸ್ ಮಾವ. ಹುಷಾರಾಗಿ ಹೋಗ್ಬಿಟ್ಪಾ. ಹುಷಾರಮ್ಮ. ಸರಿ. ಹಗ್ಗ ಭಾನುಮತಿ, ಹೇಗಿದ್ಯಾ? ನಿಂಗೇನು ಆಗಿಲ್ಲ ತಾನೆ? ಇಲ್ಲ ಅಕ್ಕ, ನಿಮ್ಗೋಸ್ಕರನೇ ಕಾಯ್ತಿದ್ದೆ. ಇನ್ ಸ್ವಲ್ಪ ಲೇಟ್ ಆಗಿದ್ರೆ ತರುಣ್ ಮಾವ ಗಾಯತ್ರಿ ಕುದ್ಕೆ ತಾಳಿ ಕಟ್ ಬಿಡ್ತಿದ್ರು. ಅದು ನಡಿಬಾರ್ದು ಅಕ್ಕ, ಅದನ್ನ ನಡೆಯೋದಕ್ಕೂ ಬಿಡ್ಬಾರ್ದು. ಭಾನುಮತಿ, ನೀನು ಗಾಯತ್ರಿ ಹತ್ರ ಕಾಲ್ ಮಾಡಿ ಮಾತಾಡಿದ್ಯಾ? ಆ ದ್ರೋಹಿ ಗಾಯತ್ರಿ ಹತ್ರ ಮಾತಾಡ್ದೆ ಅಕ್ಕ. ನಾನು ಮದ್ವೆಗೆ ಹೋಗ್ಬಾರ್ದಂತೆ, ಹೋದ್ರೆ ಅವಳ ಜೀವನ ಹಾಳಾಗುತ್ತಂತೆ. ಹಾಗೆ ಹೇಳದ್ಲ? ಸರಿ, ಈಗ ನಮಗ್ ಟೈಮ್ ಇಲ್ಲ, ಬಾ ಬೇಗ ಈಗ ಮದ್ವೆ ನಿಲ್ಸೋಣ ಬಾ. ನಿಮ್ಮಅಮ್ಮ ಒಂದ್ ವಿಷಯ ಹೇಳಿದ್ರೆ ಕೇಳ್ತೀಯ ಅಲ್ವಾ? ಆ ರಾಗಿಣಿ ಮೇಲೆ ನೀನ್ ಕೊಟ್ಟಿರೋ ಕಂಪ್ಲೇಂಟ್ ನ ವಾಪಸ್ ತಗೊಂಡ್ಬಿಡೋ ತರುಣ್. ಒಂದ್ ಹುಡುಗಿನ ಜೈಲಿಗೆ ಕಳ್ಸೋ ಪಾಪ ನಮ್ಗ್ಯಾಕಪ್ಪ? ಏನಿವನು ಒಬ್ನೇ ಹೋಗಿ ಆಗಾಗ ಫೋನ್ ಮಾತಾಡ್ಬಿಟ್ಟು ಬರ್ತಿದ್ದಾನೆ? ಯಾರ ಹತ್ರ ಮಾತಾಡ್ತಾನೆ? ಎಲ್ಲೋಗ್ತಿದ್ದಾರೆ? ವೇದಪತಿ, ಹೋಗಿ ಏನು ಅಂತ ನೋಡಮ್ಮ. ಹಲೋ, ತರುಣ್ ಮಾತಾಡ್ತಾ ಇದ್ದೀನಿ. ಹೇಳಿ ಸರ್. ನನ್ನ ವೈಫ್ ರಾಗಿಣಿ ಮೇಲೆ ಕೇಸ್ ಕೊಟ್ಟನಲ್ಲ, ಅದನ್ನ ನಾನು ವಾಪಸ್ ತಗೋತೀನಿ. ಅವಳನ್ನ ಬಿಡುಗಡೆ ಮಾಡಿ. ಏನ್ ಸರ್ ನೀವು ಅವಾಗ ಹೋಗೊಂದು ಮಾತಾಡ್ತೀರಾ? ಇದು ಲಾ ಅಂಡ್ ಆರ್ಡರ್, ನಿಮ್ಗೆ ಇಷ್ಟ ಬಂದಂಗೆ ಮಾಡೋಕ್ಕಾಗಲ್ಲ. ಮೊದಲು ಅದನ್ನ ಅರ್ಥ ಮಾಡ್ಕೊಳ್ಳಿ ಸರ್. ಕಿಡ್ನಾಪ್ ಆಗಿರೋ ಭಾರತೀನೇ, ಅವರೇ ಅವಳ ಮೇಲೆ ಕಂಪ್ಲೇಂಟ್ ಕೊಡ್ಲಿಲ್ಲ. ನಾನೊಬ್ಬ ಥರ್ಡ್ ಪರ್ಸನ್, ನನ್ನ ಕಂಪ್ಲೇಂಟ್ ನಾನು ವಾಪಸ್ ತಗೋತೀನಿ. ನಾನು ರಿಕ್ವೆಸ್ಟ್ ಆಗಿ ಕೇಳ್ಕೊತಾ ಇದ್ದೀನಿ, ಪ್ಲೀಸ್ ಕೇಸ್ನ ಕ್ಲೋಸ್ ಮಾಡಿ, ಅವಳನ್ನ ರಿಲೀಸ್ ಮಾಡಿ ಪ್ಲೀಸ್. ಓಕೆ ಸರ್, ನಾನು ಇನ್ಸ್ಪೆಕ್ಟರ್ ಹತ್ರ ಹೇಳ್ತೀನಿ, ನೀವು ಸ್ಟೇಷನ್ಗೆ ಬನ್ನಿ, ನೇರವಾಗಿ ಮಾತಾಡೋಣ. ಹ್ಞೂ, ಓಕೆ. ತರುಣ್, ಏನ್ ಮಾತಾಡ್ತಿದ್ಯಾ ನೀನು? ಯಾಕ ಅವಳನ್ನ ರಿಲೀಸ್ ಮಾಡಕ್ ಹೇಳ್ದೆ? ನಿನ್ಗೇನ್ ಹುಚ್ಚಿಡ್ತಿದ್ಯಾ? ಗಾಯತ್ರಿ ಕೈಗೆ ತಾಳಿ ಸೇರ್ಬೇಕಾದ್ರೆ ರಾಗಿಣಿ ಕೈಗೆ ಬೇಡಿ ಬೀಳ್ಬೇಕಾ? ಏನ್ ತರುಣ್, ನಮ್ಮ ಹತ್ರ ಮಾತಾಡಿ ನಿರ್ಧಾರ ತಗೋಬೋದಿತ್ತಲ್ಲ. ನಾನು ಅಮ್ಮನ ಮಾತು ಕೇಳಿ ಈ ತರ ಡಿಸೈಡ್ ಮಾಡ್ದೆ ಅತ್ತೆ. ಅವಳು ಎಷ್ಟೇ ಮಾಡಿದ್ರು ಅವಳೊಂದು ಹೆಣ್ಣು, ಅವಳನ್ನ ಜೈಲಿಗೆ ಹಾಕೋದು ಪಾಪ ಅಂತ ಹೇಳಿದ್ರು. ಇಷ್ಟು ದಿನ ಅವಳು ಇದ್ದಿದ್ ಸಾಕು, ಕೇಸ್ನ ವಾಪಸ್ ತಗೋ ಅಂತ ಹೇಳಿದ್ರು. ಅದ್ಕೆಗೇನು ತಲೆಗಿಲೆ ಕೆಟ್ಟೋಗಿದ್ಯಾ? ಯಾವ ಟೈಮ್ನಲ್ಲಿ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ವಾ? ಏನ್ ತರುಣ್, ಅವಳ ಬಗ್ಗೆ ಯೋಚನೆ ಮಾಡಬಾರ್ದು ಅಂತ ಬಿಟ್ಟಾಯ್ತು. ಇವಾಗ ಏನಾದ್ರೂ ಮದ್ವೆಗೆ ಬಂದ್ರೆ ಹೇಗೆ? ಇವಾಗ ಮದ್ವೆ ನಡೆದಂಗೆ. ಅತ್ತೆ, ನೀವೇನು ಯೋಚನೆ ಮಾಡ್ಬೇಡಿ. ಅವಳು ಬಂದ್ರು, ನಾನು ಗಾಯತ್ರಿ ಕುತ್ತಿಗೆಗೆ ತಾಳಿ ಕಟ್ಟೋದನ್ನ ನಿಂತು ಕಣ್ಣಾರೆ ನೋಡ್ಲಿ. ಅವಳು ಕುತ್ತಿಗೆ ಕಟ್ಟಿರೋ ತಾಳಿಗೂ ಗಾಯತ್ರಿ ಕುತ್ತಿಗೆ ಕಟ್ತಾ ಇರೋ ತಾಳಿಗೂ ಅವಳು ಅರ್ಥ ಮಾಡ್ಕೊಂಡು ಸುಮ್ನೆ ಆಗ್ತಾಳೆ ಅಷ್ಟೇ, ಬೇರೆ ಏನು ಮಾಡಕ್ ಆಗಲ್ಲ. ಅತ್ತೆ, ನೀವು ಹೋಗಿ ಮದ್ವೆನ ಮುಂದುವರಿಸಿ ಹೋಗಿ. ಹೇಳು, ಅಪ್ಪ ಅಮ್ಮನ್ಗೆ ಫೋನ್ ಮಾಡಿ ನಾವು ಬರ್ತಾ ಇದೀವಿ ಅಂತ ಹೇಳಿ ಮದ್ವೆನ ನಿಲ್ಸಿ ಅಂತ ಹೇಳೋಣ? ಬೇಡ, ನಾವು ದೇವಸ್ಥಾನದ ಹತ್ರನೇ ಇದೀವಿ, ಮುಹೂರ್ತಕ್ಕೆ ಇನ್ನೂ ಟೈಮ್ ಇದೆ. ಹೇಗಾದ್ರೂ ಈ ಮದ್ವೆನ ನಿಲ್ಲಿಸ್ಲೇಬೇಕು. ಅಕ್ಕ, ಸ್ವಲ್ಪ ಬೇಗ ಹೋಗಿ ಅಕ್ಕ, ನನಗೆ ತುಂಬಾ ಭಯ ಆಗ್ತಿದೆ. ದಯವಿಟ್ಟು ಭಯ ಪಡದೇ ಇರು, ಅಷ್ಟು ಸಾಕು. ಹಾ,
ದ್ವಿತೀಯ ಪರಾಂತೆ ಶ್ವೇತವರ ಕಲ್ಪೆ ವೈವಸ್ವತ ಮನ್ವಂತರೆ ಕಲಿಯುಗೆ ಪ್ರಥಮ ಪಾದೆ ಜಂಬೂ ದ್ವೀಪೆ ಭಾರತವರ್ಷೆ ಬಂದಕಟ್ಟೆ ದಂಡಕಾರಣ್ಯಂ ಗೋದಾವರ್ಯಂ. ಹೇ ತರುಣ, ಮದುವೆ ದೇವಸ್ಥಾನದವರೆಗೂ ಬಂದಿದೆ. ಸಪ್ಪಗೆ ಮಕ ಇಟ್ಕೊಂಡಿದ್ಯಾ, ನೋಡಕ್ ಕಷ್ಟ ಆಗ್ತಿದ್ಯೋ? ಇದಕ್ ಮುಂಚೆ ಅಕ್ಕ ಬಾವ ಮುಂದೆ ನಿನ್ ಮದ್ವೆ ನಡೀಲಿಲ್ಲ, ಇವಾಗ್ಲೂ ಹಾಗೆ ನಡೀತಾ ಇದೆ. ಒಂದ್ ಕಡೆ ಸಂತೋಷವಾಗಿದ್ರು, ಇನ್ನೊಂದ್ ಕಡೆ ತುಂಬಾ ದುಃಖ ಆಗ್ತಿದ್ಯೋ? ಮಾವ, ನನಗ ಆತರ ಕಷ್ಟ ಏನೂ ಇಲ್ಲ. ನನಗ್ ಒಂದೇ ಕಷ್ಟ ಆಗಿದ್ದು ರಾಗಿಣಿ. ಅವಳನ್ನ ಬಿಟ್ರೆ ಸಾಕು ಅಂತಿದ್ದೀನಿ. ಅಪ್ಪ ಅಮ್ಮನ್ ನಾನ್ ನೋಡ್ಕೊಳ್ತೀನಿ. ನಾಚಿಕೆ ಪಡ್ತಿದ್ದಾಳೆ, ಅವ್ಳು ನಾಚ್ಕೊಂಡಿದ್ದ ನೋಡೇ ಇಲ್ಲ. ಒಂದೇ ಒಂದ್ ಸೆಲ್ಫಿ ತಗೊಳ್ಳೋಣ. ಸ್ವಲ್ಪ ಸುಮ್ನೆ ಇರ್ತೀರಾ ಅಲ್ಲಮ್ಮ, ನಮ್ಮ ಮದ್ವೆಯಲ್ಲಿ ನೀನು ಇಷ್ಟೊಂದು ನಾಚ್ಕೊಳ್ಳಿಲ್ವಲ್ಲ. ನೀವು ಹೋಗಿ, ನಾವು ಬರ್ತೀವಿ. ಅಕ್ಕ, ನೀವು ಗಾಯತ್ರಿನ ಕರ್ಕೊಂಡು ಹೋಗಿ, ನಾನು ಬರ್ತೀನಿ. ಅಮ್ಮ, ನನಗೆ ಭಯ ಆಗ್ತಿದೆ. ಯಾಕೆ ಭಯ ಬೀಳ್ತಿದ್ಯಾ? ಭಾನುಮತಿ ಇಲ್ಲಿ ಬಂದ್ಬಿಡ್ತಾಳಂತ ಮನಸ್ಸು ನಡಕ್ತಾ ಇದೆಯಮ್ಮ. ನೀನ್ ಯಾವ್ದಕ್ಕೂ ಚಿಂತೆ ಮಾಡ್ಬೇಡ. ಹಾಗೇನಾದ್ರೂ ಅವಳು ಬಂದ್ರು ಅವಳನ್ನ ತಡೆಯೋದಕ್ಕೆ ಆಳುಗಳನ್ನ ಏರ್ಪಾಡು ಮಾಡಿದ್ದೀನಿ. ಅದ್ರ ಬಗ್ಗೆ ನೀನೇನ್ ಚಿಂತೆ ಮಾಡ್ಬೇಡ. ಬಾ, ಟೈಮ್ ಆಗ್ತಿದೆ, ಬಾ. ಏನಕ್ಕ, ಯಾರೋ ಬರಲ್ಲ ಅಂತ ಮಾತಾಡ್ತಿದ್ದೀರಾ? ಅದು ಭಾರತಿ ಬರೋದಿಲ್ಲ ಅಂತ ಹೇಳ್ತಿದ್ದೆ. ಸರಿ, ಟೈಮ್ ಆಯ್ತು, ಬಾ. ಬಾಮ್ಮ.